ಮತಾಂತರಗೊಳಿಸಿ ಮುಸ್ಲಿಂ ಯುವತಿಯೊಂದಿಗೆ ತನ್ನ ಗಂಡನಿಗೆ ಮದುವೆ ಮಾಡಿಸಲಾಗಿದೆ ಅಂತ ಪಾಂಡೇಶ್ವರ ಠಾಣೆಗೆ ಗೃಹಿಣಿಯೊಬ್ಬರು ದೂರನ್ನ ದಾಖಲಿಸಿರುವ ಸಂಗತಿ ಇದೀಗ ಹೊಸ ತಿರುವನ್ನ ಪಡೆದುಕೊಂಡಿದೆ ತನ್ನ ಪತಿ ಗಂಗಾಧರನನ್ನ ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಿ ಮುಸ್ಲಿಂ ಯುವತಿಯೊಂದಿಗೆ ಮದುವೆ ಮಾಡಿಕೊಡಲಾಗಿದೆ ಅಂತ ದೂರು ನೀಡಿದ ಬೆನ್ನಲ್ಲೇ ವಿಚಾರಣೆ ಆರಂಭಿಸಿದ ಪೊಲೀಸರಿಗೆ ಹಲವು ನಿಗೂಢ ಸತ್ಯಗಳು ಹೊರಬಂದಿದೆ ಬೋಳಾರ ನಿವಾಸಿ ಗಂಗಾಧರ್ ಇದೀಗ ಐದನೇ ಮದುವೆಯಾಗಿದ್ದು ಅಮಾಯಕ ಹೆಣ್ಣು ಮಗಳ ಬಾಳನ್ನ ಹಾಳು ಮಾಡಿದರು ಎನ್ನುವ ಸಂಗತಿ ಬಯಲಾಗಿದೆ ಆರೋಪಿ ಗಂಗಾಧರ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಈ ನಡುವೆ ಇದು ಲವ್ ಜಿಹಾದ್ ಪ್ರಕರಣವಾಗಿದ್ದು ಈ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಪೊಲೀಸರನ್ನ ಆಗ್ರಹಿಸಿದ್ರು ಇದೀಗ ಶರಣ್ ಪಂಪ್ವೆಲ್ಗೆ ತಿರುಗೇಟು ನೀಡಿರುವ ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಇಂತಹ ಆರೋಪಿಗಳಿಗೆ ಬೆಂಬಲ ನೀಡುವ ನೀವು ಲವ್ ಜಿಹಾದ್ ಹೆಸರಿನಲ್ಲಿ ಜನತೆಯನ್ನ ಉದ್ವಿಗ್ನಗೊಳಿಸುತ್ತಾ ಇರುವುದು ಏಕೆಂದು ಪ್ರಶ್ನಿಸಿದ್ದಾರೆ ಪುತ್ತೂರಿನ ಮುಸ್ಲಿಂ ಮಗಳೊಬ್ಬಳು ಬುಧವಾರದಂದು ನಗರದ ಡಿವೈಎಫ್ಐ ಕಚೇರಿಗೆ ಆಗಮಿಸಿ ಸತ್ಯ ಸಂಗತಿ ಬಾಯ್ಬಿಟ್ಟಿದ್ದಾಳೆ ಅಪಘಾತದಲ್ಲಿ ಗಂಡನನ್ನ ಕಳೆದುಕೊಂಡು ಒಂಬತ್ತು ವರ್ಷದ ಮಗನನ್ನ ಬೀಡಿ ಕಟ್ಟಿ ಬಾಡಿಗೆ ಮನೆಯಲ್ಲಿ ಅರೆ ಹೊಟ್ಟೆಯಲ್ಲಿ ಸಾಕ್ತಾ ಇರುವ ಆಕೆಗೆ ಯಾರು ಬ್ರೋಕರ್ಗಳು ನಿನ್ನ ಬದುಕಿಗೆ ದಾರಿಯಾಗ್ತೇವೆ ಅಂತ ಸುಳ್ಳುಗಳನ್ನು ಹೇಳಿ ಗಂಗಾಧರ್ನನ್ನ ಕರೆತಂದು ಮದುವೆ ಮಾಡಿಸಿದ್ದಾರೆ ಹಲವು ತಿಂಗಳ ಕಾಲ ಜೊತೆಯಾಗಿ ಮಜಾ ಮಾಡಿ ಕೊನೆಗೆ ವೋಷನ್ ಮಾಡಿಸಿ ದೈಹಿಕ ಹಿಂಸೆಯನ್ನು ನೀಡಿದ್ದಾರೆ ಅಂತ ಆಕೆ ದೂರಿರುವುದಾಗಿ ಮುನಿರ್ ಕಾಟಿಪಳ್ಳ ಹೇಳಿದ್ದಾರೆ ಗಂಗಾಧರ್ನ ತೇವಳಿಗೆ ಈಗಾಗಲೇ ಐವರು ಹೆಣ್ಣು ಮಕ್ಕಳ ಬಾಳು ಹಾಳಾಗಿದ್ದು ಅವರಿಗೆ ನ್ಯಾಯ ಕೊಡಿಸಲು ಶರಣ ಪಂಪೇಲ್ ಮುಂದಾಗಬೇಕು ಎಂದು ಮುನಿರ್ ಕಾಟಿಪಳ್ಳ ಆಗ್ರಹಿಸಿದ್ದಾರೆ